ಇದೇ ಮಾತೆ ಷೋಡಶಿಯ ಕಥೆ ಪ್ರಭು. ಸತ್ಯ ಹೇಳಿದ್ರಿ ನೀವು, ಅಧರ್ಮ ಅನ್ಯಾಯದ ಕರ್ಮದ ಫಲ ಸದಾ ಕೆಟ್ಟದಾಗಿ ಇರುತ್ತೆ. ಹೌದು ಪ್ರಭು. ಪ್ರಭು ಅಲ್ನೋಡಿ, ನಾವು ಮಾತೆ ಷೋಡಶಿಯ ಶಕ್ತಿಪೀಠನ ತಲುಪಾಯ್ತು ಪ್ರಭು. ಈಗ ಭೂಕಂಪ ಯಾಕಾಗ್ತಾ ಇದೆ? ಈ ಭೂಕಂಪ ಮೂರನೇ ಪ್ರಳಯದ ಆರಂಭ. ಇದು ಪಂಚತತ್ವ, ಭೂಮಿ, ಜಲ, ಅಗ್ನಿ, ಆಕಾಶ ಮತ್ತು ವಾಯು ಸಮತೋಲನ ಕಳ್ಕೊಳ್ತಿರೋ ಸಂಕೇತ. ಸರಿಯಾದ ಸಮಯಕ್ಕೆ ಇದನ್ನ ತಡೆದೇ ಹೋದ್ರೆ ಸಂಪೂರ್ಣ ಬ್ರಹ್ಮಾಂಡ ನಾಶ ಆಗೋದು ನಿಶ್ಚಿತ. ಮಾತೆ, ಇದನ್ನ ತಡೆಯೋಕೆ ಉಪಾಯ ಏನು? ಇದನ್ನ ತಡೆಯೋದಕ್ಕೆ ಒಂದೇ ದಾರಿ ಇರೋದು, ಮೂರನೇ ಮಹಾವಿದ್ಯೆ ಷೋಡಶಿ ಮತ್ತೆ ಪಂಚವಕ್ತ್ರ ಏಕನಾಥನನ್ನ ಜಾಗೃತ ಮಾಡೋದು. ಷೋಡಶಿ, ಈ ಪಂಚಭೂತಗಳ ಪ್ರಕೃತಿಯ ಲಯಕ್ಕೆ ಹಾಗೆ ಸಮತೋಲನೆಗೆ ನಾವೇ ಸೂತ್ರಧಾರರು. ಈ ಸಂಪೂರ್ಣ ಪ್ರಕೃತಿ ನಮ್ಮಿಂದಲೇ ಸೃಷ್ಟಿಯಾಗಿದ್ದು ನಾವೇ ಇದರ ಆಧಾರ, ನಾವೇ ಇದರ ಪಾಲಕರು. ನನ್ಗೆ ಅರ್ಥ ಆಯ್ತು ಗೆಳತಿ, ನೀವೇ ಮಹಾದೇವ ಅಂತನ? ಇಲ್ಲ ಗೆಳತಿ, ನಾನು ಮಹಾದೇವ ಹೇಗೆ ಗೊತ್ತಿಗೆ ಸಾಧ್ಯ? ಈಗ ನನ್ಗೆ ಅರ್ಥ ಆಗಿದ್ದೇನು ಅಂದ್ರೆ, ಧ್ಯಾನದಲ್ಲಿ ಮುಳುಗಿದಾಗ ನಾನು ಯಾವಾಗ ಯಾವ ವಿಷಯದ ಬಗ್ಗೆ ಕೇಳ್ಕೊತೀನೋ ಆ ಆಸೆ ಪೂರ್ಣ ಆಗತ್ತೆ. ನೋಡಿ, ಈ ಸಲನೂ ನಾನು ಕೇಳ್ಕೊಂಡಿದ್ದ ಹಾಗೆ ಎಲ್ಲ ಸರಿಯಾಯ್ತು. ಹಿಂದೇನೂ ಕೂಡ ಮತ್ತೆ ಈಗ್ಲೂ ಕೂಡ ನನಗೊಂದು ವಿಷಯ ಹೇಳಿ. ಏನದು ಗೆಳೆಯ? ಆ ಪಂಚವಕ್ರ ಏಕನಾಥ ಏನಾದ್ರೂ ಬಂದಿದ್ರ ಇಲ್ಲಿಗೆ? ಹಾ, ಬಂದಿದ್ರು. ಆದ್ರಿಂದಾನೇ ಮೂರನೇ ಮಹಾವಿದ್ಯೆ ಜಾಗೃತ ಆಗಿದ್ದು, ಮತ್ತೆ ಸಂಪೂರ್ಣ ಪ್ರಕೃತಿ ಮೊದಲಿನ ಹಾಗಾಗಿತ್ತು.
ಪ್ರಭು, ಈಗ ನಾವು ಮುಂದಿನ ಪ್ರಳಯದ ಪರಿಹಾರಕ್ಕೆ ನಾಲ್ಕನೇ ಮಹಾವಿದ್ಯೆ ಮಾತೆ ಭುವನೇಶ್ವರಿಯ ಶಕ್ತಿಪೀಠಕ್ಕೆ ಹೋಗಬೇಕು. ಅಲ್ಲಿಗೆ ಹೋಗಿ ಮಾತೆ ಭುವನೇಶ್ವರಿ ಮತ್ತವರ ಏಕನಾಥ ತ್ರಿಯಂಬಕನ ಜಾಗೃತ ಮಾಡಬೇಕು ಪ್ರಭು. ಜಾಗೃತ ಆದ್ಮೇಲೆ ಒಟ್ಟಾಗಿ ಏನ್ ಮಾಡಿದ್ರು ಅವರಿಬ್ರು? ಮಾತೆ ಭುವನೇಶ್ವರಿ ತ್ರಿಯಂಬಕನ ಜೊತೆ ಸೇರಿ ಜಗತ್ತಿನ ಕಷ್ಟನ ದೂರ ಮಾಡೋಕೆ 14 ಭುವನಗಳನ್ನ ನಿರ್ಮಾಣ ಮಾಡಿದ್ರು ಪ್ರಭು. ಅವರು ಜಗತ್ತನ್ನ ಯಾವ ಕಷ್ಟದಿಂದ ಕಾಪಾಡಿದ್ರು ನಂದಿ? ವಿಷಾಸುರನ ಸಂಕಷ್ಟದಿಂದ ಕಾಪಾಡಿದ್ರು. ಈ ವಿಷಾಸುರ ಯಾರು ಗೆಳತಿ? ವಿಷ ಉತ್ಪತ್ತಿ ಮಾಡೋ ಅಸುರ ಅವನು. ಸಮಸ್ತ ಜೀವಿಗಳಲ್ಲಿರೋ ಬುದ್ಧಿನ ವಿಷಯುಕ್ತ ಮಾಡೋದಕ್ಕೆ ಅವನು ಘೋರ ವಿಷ ಇರುವಂತ ವಾಯು ನಿರ್ಮಾಣ ಮಾಡ್ತಿದ್ದ. ಈ ವಿನಾಶಕಾರಿ ವಿಷದಿಂದ ಜಗತ್ತನ್ನ ಹೇಗ್ ಕಾಪಾಡಿದ್ರು ಅವರು? ಅವನ ವಧೆ ಮಾಡಿ. ಆದ್ರೆ ಆ ವಿಷದ ವಾಯುನ ತ್ರಯಂಬಕ ಮತ್ತೆ ಭುವನೇಶ್ವರಿ ನಾಶ ಮಾಡೋದಕ್ಕಾಗ್ಲಿಲ್ಲ. ಆ ವಿಷದ ಗಾಳಿ ಈಗ ಎಲ್ಲಿದೆ? ರಸಾತಳದಲ್ಲಿ. ಅದನ್ನ ಅಲ್ಲೇ ಬಚ್ಚಿಟ್ಟಿರೋದು. ಇದು ಚಿಂತೆ ಮಾಡೋ ವಿಷಯ ಗೆಳತಿ. ಒಮ್ಮೆ ಆ ವಿಷದ ಗಾಳಿ ಅಸುರರ ಕೈಗೆ ಸಿಕ್ಕಿದ್ರೆ ಆಗ ದೊಡ್ಡ ಅಪಾಯ ಆಗುತ್ತೆ ಗೆಳತಿ. ಹಾಗಾಗಿ ಸಮಸ್ಯೆಗೆ ಪರಿಹಾರ ಹುಡುಕೋದು ಬಹಳ ಅವಶ್ಯಕವಾಗಿದೆ. ತಾರಕ, ನೀನ್ ಅಸಾಮರ್ಥ್ಯ ಮತ್ತೆ ಸೋಲಿನ ಬಗ್ಗೆ ನಗ್ತಿದ್ಯಾ ತಾರಕ? ಇಲ್ಲ ಅಮ್ಮ, ನಾನು ಆ ವಿಜಯ ನೋಡಿ ನಗ್ತಾ ಇದ್ದೀನಿ. ಅದು ನನ್ನ ಸ್ವಾಗತಕ್ಕೆ ಪ್ರತ್ಯಕ್ಷ ರೂಪದಲ್ಲಿ ನನ್ನ ಮುಂದೆ ನಿಂತಿದೆ. ಈಗ ನಾನು ಗೆಲ್ಲೋದನ್ನ ಯಾರು ತಡೆಯೋಕಾಗಲ್ಲ. ಅಮ್ಮ, ನಾವು ಈ ಜಗತ್ತನ್ನ ನಾಶ ಮಾಡೋ ಆ ಹೊಸ ಶಸ್ತ್ರ ಹೊಸ ವಸ್ತು ಹುಡುಕ್ಬೇಕು. ಬಾಲಶಿವ ಅದನ್ನ ಗೊತ್ತಿಲ್ಲದೆ ನಮ್ಗೆ ಹೇಳಿದಾನೆ. ಯಾವ ಶಸ್ತ್ರ ಮತ್ತೆ ಯಾವ ವಸ್ತು ತಾರಕ? ವಿಷದ ಗಾಳಿ ಅಮ್ಮ. ಇದೇ ವಿಷದ ಗಾಳಿ ನಮ್ಮ ಪ್ರಳಯನ ಮಹಾಪ್ರಳಯವನ್ನಾಗಿ ಮಾಡಿ ಇಡೀ ಜಗತ್ತನ್ನೇ ನಾಶ ಮಾಡುತ್ತೆ. ಅಮ್ಮ, ನಾವು ಅದನ್ನ ಆದಷ್ಟು ಬೇಗ ಹುಡುಕ್ಬೇಕು. ರಸಾತಾಳದಲ್ಲಿ ಗುಪ್ತ ವಸ್ತುಗಳನ್ನ ಎಲ್ಲಿ ಮುಚ್ಚಿರ್ತಾರೆ ಅಂತ ನನಗ್ ಗೊತ್ತು ತಾರಕ. ಅಮ್ಮ, ನನ್ನ ಬೇಗ ಅಲ್ಲಿ ಕರ್ಕೊಂಡು ಹೋಗಿ ಬನ್ನಿ. ಹಾ, ಶುಭಸ್ಯ ಶೀಘ್ರಂ. ಅಣ್ಣ, ಹಡಗು ತಿರುಗಿಸಿ ರಸಾತಳದ ಕಡೆಗೆ. ನಂದಿ, ನಾನು ವಿಷಾಸುರನ ಈ ಕಥೆನ ವಿಸ್ತಾರವಾಗಿ ಕೇಳಕ್ ಬಯಸ್ತೀನಿ. ವಿಷಾಸುರನ ಕಥೆಯ ಆರಂಭ ಸಮುದ್ರ ಮಂಥನದಿಂದ ಆಯಿತು ಪ್ರಭು. ಮಂಥನದಿಂದ ಎಲ್ಲಕ್ಕಿಂತ ಮೊದಲು ಹಾಲಾಹಲ ಬಂತು. ಅದರಿಂದ ಜಗತ್ತಿನ ಎಲ್ಲ ಜೀವಿಗಳು ನಾಶ ಆಗ್ತಿತ್ತು. ಎಲ್ಲ ದಿಕ್ಕಲ್ಲೂ ಹಾಹಾಕಾರ ಕೇಳ್ತಿತ್ತು. ಆಗ ಮಹಾದೇವ ಮುಂದೆ ಬಂದು ಆ ವಿಷಾನ ಸೇವನೆ ಮಾಡಿ ಜಗತ್ತನ್ನ ನಾಶ ಆಗದಿದ್ದ ಹಾಗೆ ಕಾಪಾಡಿದ್ರು ಪ್ರಭು. ಒಂದು ವೇಳೆ ನಾನು ವಿಷ ಕುಡಿಯೋದ್ರಿಂದ ಈ ಜಗತ್ತು ಹಾಲಾಹಲದ ಪ್ರಭಾವದಿಂದ ಪಾರಾಗೋದಾದ್ರೆ ನಾನು ವಿಷ ಕುಡಿತೀನಿ. ಈ ಜಗತ್ತಿನ ದುಃಖ ನನ್ನ ದುಃಖ, ಈ ಜಗತ್ತಿನ ನೋವು ನನ್ನ ನೋವು, ಇದರ ವೇದನೆ ನನ್ನ ವೇದನೆ. ಮಹಾದೇವ, ಇನ್ನು ನೀವು ಈ ವಿಷನ ಸದಾ ನಿಮ್ಮ ಕಂಠದಲ್ಲೇ ಇಟ್ಕೋಬೇಕು. ಒಂದು ವೇಳೆ ಈ ವಿಷ
ನಿಮ್ ಹೊಟ್ಟೆಗೇನಾದ್ರೂ ಸೇರಿದ್ರೆ ಅದರ ದುಷ್ಪರಿಣಾಮ ಸಂಪೂರ್ಣ ಬ್ರಹ್ಮಾಂಡದ ಮೇಲಾಗುತ್ತೆ. ಮಹಾದೇವನ ವಿಷ ಸೇವನೆಯಿಂದ ಜಗತ್ತೇನೋ ವಿಷದ ಪ್ರಭಾವದಿಂದ ಪಾರಾಯಿತು ಪ್ರಭು. ಆದರೆ ಆ ವಿಷದ ಪ್ರಭಾವದಿಂದ ಮಹಾದೇವನಿಗೆ ಕಷ್ಟ ಆಯಿತು. ಆ ವಿಷದ ಪ್ರಭಾವದಿಂದ ಅವರಿಗೆ ಬಹಳ ನೋವಾಗ್ತಿತ್ತು ಪ್ರಭು. ಅವರ ನೋವು ಹೇಗೆ ದೂರ ಆಯಿತು ನಂದಿ? ಹಾಲ ಹಾಲದ ಅಸಾಧ್ಯ ನೋವನ್ನ ಶಾಂತ ಮಾಡೋಕೆ ಮಹಾದೇವ ಒಂದು ದಿನ ಯಾರಿಗೂ ಹೇಳದೆ ಮಣಿಕುಂಡ ಪರ್ವತದ ಮೇಲೆ ಹೊರಟು ಹೋದ್ರು. ಅಲ್ಲಿ ಹೋಗಿ ಮಣಿಭದ್ರ ಮತ್ತು ಚಂದ್ರಭದ್ರ ನದಿಗಳ ಸಂಗಮದಲ್ಲಿ ವಟವೃಕ್ಷದ ಕೆಳಗೆ ಕೂತು ಸಮಾಧಿ ಸ್ಥಿತಿಗೆ ಹೋದ್ರು. ಮಾತೆ ಪಾರ್ವತಿ ಮತ್ತು ಬೇರೆ ಗಣಗಳೆಲ್ಲ ಮಹಾದೇವನ ಹುಡುಕೋಕೆ ತುಂಬಾ ಪ್ರಯತ್ನ ಪಟ್ರು. ಆದರೆ 40,000 ವರ್ಷಗಳ ತನಕ ಮಹಾದೇವನ ಬಗ್ಗೆ ಎಲ್ಲೂ ಏನು ಗೊತ್ತಾಗಲಿಲ್ಲ ಪ್ರಭು. ಆಮೇಲೆ ಪ್ರಯತ್ನ ಬಿಡದೆ ಹುಡುಕ್ತಿದ್ದ ಮಾತೆ ಪಾರ್ವತಿ ಒಂದು ದಿನ ಮಹಾದೇವನ ಸಮಾಧಿ ಸ್ಥಿತಿಯಲ್ಲಿ ನೋಡಿದ್ರು. ಆಗ ಅವರು ಕೂಡ ತಪಸ್ ಮಾಡೋ ನಿರ್ಧಾರ ಮಾಡಿದ್ರು. ಅವರು ಬ್ರಹ್ಮಕುಂಡ ಪರ್ವತಕ್ಕೆ ಹೋಗಿ ತಪಸ್ ಮಾಡೋಕ್ ಶುರು ಮಾಡಿದ್ರು. ಅದಾದ್ಮೇಲೆ 20,000 ವರ್ಷಗಳು ಮತ್ತೆ ಕಳೀತು. ಇದ್ರ ಅರ್ಥ 20,000 ವರ್ಷದವರೆಗೂ ಕೂಡ ಇಬ್ರು ಸಮಾಧಿ ಸ್ಥಿತಿಲಿದ್ರ? ಹೌದು ಗೆಳೆಯ, ಅಸುರರಿಗೆ ಸ್ವರ್ಣ ಕಾಲ ಆಗಿತ್ತು. ಅವರನ್ನ ತಡೆಯೋರು ಯಾರು ಇರಲಿಲ್ಲ, ಎದುರಿಸೋರು ಇರಲಿಲ್ಲ. ಸ್ವತಂತ್ರವಾಗಿ ಎಲ್ಲ ನಾಶ ಮಾಡಿದ್ರು. ಅಷ್ಟೇ ಅಲ್ಲದೆ ನಿರ್ದೋಷಿ ಮನುಷ್ಯರ ಮೇಲೆ ದಬ್ಬಾಳಿಕೆ ಮಾಡಿದ್ರು, ಅವರಿಗೆ ಹಿಂಸೆ ಕೊಡ್ತಿದ್ರು. ಆಗ ಜನ್ಮ ಪಡೆದಿದ್ದೆ ವಿಷಾಸುರ. ವಿಷಾಸುರ ಅಸ್ತಿತ್ವಕ್ಕೆ ಬರ್ತಿದ್ದ ಹಾಗೆ ಅಲ್ಲಿ ಪರಿಸ್ಥಿತಿಯ ಪರಿಶೀಲನೆ ಮಾಡ್ದ. ಅದನ್ನ ತನ್ನ ಲಾಭಕ್ಕೆ ಉಪಯೋಗಿಸಿ ಅದರ ಅನುಕೂಲನ ಪಡ್ಕೊಂಡ. ಜಗತ್ತಿನ ವಿನಾಶಕ್ಕಾಗಿ ಅತ್ಯಂತ ಅಪಾಯಕಾರಿ ಶಸ್ತ್ರ ವಿಷ ತುಂಬಿರೋ ವಾಯು ಉತ್ಪತ್ತಿ ಮಾಡ್ದ. ಆ ಶಸ್ತ್ರದಿಂದ ಜಗತ್ತನ್ನೇ ನಾಶ ಮಾಡೋ ಅಂತ ಕೆಟ್ಟ ಯೋಚನೆ ಮಾಡ್ದ. ವಿಷಾಸುರ ತನ್ನ ವಿಷದ ವಾಯುನ ಇಡೀ ಜಗತ್ತಿಗೆ ಹರಡ್ದ. ಆ ವಾಯು ಎಲ್ಲೆಲ್ಲಿ ಹರಡ್ತಿತ್ತೋ ಅಲ್ಲಿ ಇರೋರೆಲ್ಲ ವಿಷದಿಂದ ನಾಶ ಆಗ್ತಿದ್ರು. ಜಗತ್ತಿನ ಜೀವಜಂತು ಆ ಗಾಳಿಲಿ ಉಸಿರಾಡೋದ್ರಿಂದ ಒದ್ದಾಡಿ ಸಾಯ್ತಾ ಇದ್ರು. ಒಂದು ಕಡೆ ಜಗತ್ತಲ್ಲಿ ವಿನಾಶ ಲೀಲೆ ನಡೀತಿತ್ತು, ಇನ್ನೊಂದು ಕಡೆ ನಾನು ಭುವನೇಶ್ವರಿ ಮತ್ತೆ ಮಹಾದೇವ ತ್ರಯಂಬಕ ರೂಪದಲ್ಲಿ ಧ್ಯಾನದಲ್ಲಿದ್ವಿ. ಆಗ ನೀವಿಬ್ರು ಜಗತ್ತಿನ ರಕ್ಷಣೆಯನ್ನ ಹೇಗ್ ಮಾಡಿದ್ರಿ ಗೆಳತಿ? ಸ್ವಲ್ಪ ಸಮಯ ಆದ್ಮೇಲೆ ನಮ್ಮಿಬ್ಬರ ಧ್ಯಾನ ಮಾತಾಡೋದನ್ನ ಯಾಕೆ ನಿಲ್ಸಿದ್ರಿ ಗೆಳತಿ? ಯಾಕಂದ್ರೆ ನನ್ನ ಗಮನ ಮುಂದಾಗೋ ಅನರ್ಥದ ಕಡೆ ಹೋಯ್ತು. ಯಾವ ಅನರ್ಥ ಗೆಳತಿ? ಇದೇ ಆ ದ್ವಾರ ತಾರಕ. ಈ ದ್ವಾರದ ಹಿಂದೆನೆ ಆ ವಿಷದ ಗಾಳಿನ ಮುಚ್ಚಿಟ್ಟಿದ್ದಾರೆ. ಇದು ಕೇವಲ ದ್ವಾರ ಅಲ್ಲ ಅಮ್ಮ, ವಿಜಯ ದ್ವಾರ. ಇದರ ಆ ಕಡೆ ಮಹಾಪ್ರಳಯದ ರೂಪದಲ್ಲಿ ನನ್ನ ಗೆಲುವು, ನನ್ನ ಬರುವಿಕೆಗೋಸ್ಕರ ಕಾಯ್ತಾ ಇದೆ ಅಮ್ಮ.
ಈಗ ಜಗತ್ತನ್ನ ವಿನಾಶದಿಂದ ಯಾರು ಕಾಪಾಡೋಕ್ಕಾಗಲ್ಲ ಬಾಲಶಿವ. ಆ ನಿನ್ನ ಮಹಾವಿದ್ಯೆ ಆಗ್ಲಿ ಅಥವಾ ನಿನ್ನ ಯಾವ ಶಕ್ತಿನೂ. ಯಾರೋ ಆ ವಿಷದ ವಾಯು ಹತ್ರ ತಲುಪಿದ್ದಾರೆ. ಒಂದ್ ವೇಳೆ ಆ ವಿಷದ ವಾಯು ಇಡೀ ಜಗತ್ತಿಗೆ ಹಬ್ಬಿದ್ರೆ ಭೂಮಿ ಮೇಲೆ ಜೀವನನೇ ಮುಗ್ದು ಹೋಗುತ್ತೆ. ಸಂಪೂರ್ಣ ಜಗತ್ತೇ ನಿರ್ಜೀವ ಆಗೋಗುತ್ತೆ. ಇದನ್ನ ತಡಿಬೇಕು. ನೀವು ಏನು ಹೇಳೇ ಇಲ್ಲ ಗೆಳತಿ, ಏನನರ್ಥ ಆಗತ್ತೆ? ದೇವಿ ಪಾರ್ವತಿ, ನೀವು ನನಗೊಂದು ಮಾತು ಕೊಡಬೇಕಾಗತ್ತೆ. ನೀವು ನನ್ನ ಮಗ ಶಿವನನ್ನ ಜೋಪಾನವಾಗಿ ಮತ್ತು ಸುರಕ್ಷಿತವಾಗಿ ಕರ್ಕೊಂಡು ಬರಬೇಕು. ನಾನು ಮಾತು ಕೊಡ್ತೀನಿ ದೇವಿ ಅನಸೂಯ. ನಾನು ಬಾಲಶಿವನನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರ್ತೀನಿ. ರಸಾತಳದಲ್ಲಾಗೋ ಅನರ್ಥನ ಹೇಳಿ ನಾನು ನಿಮ್ಮನ್ನ ಅಪಾಯಕ್ಕೆ ತಳ್ಳೋದಿಲ್ಲ ಗೆಳೆಯ. ಯಾಕಂದ್ರೆ ರಸಾತಳದಲ್ಲಿ ನಿಮ್ಮ ಶಕ್ತಿ ಕೆಲಸ ಮಾಡೋದಿಲ್ಲ. ಆದ್ರಿಂದ ನೀವಲ್ಲಿಗೆ ಹೋಗೋದು ಸರಿಯಲ್ಲ. ಈ ವಿಷದ ವಾಯು ಸಂಕಷ್ಟನ ನಾನೊಬ್ಳೇ ತಡಿಬೇಕು. ಏನಾಯ್ತು ಗೆಳತಿ, ಹೇಳಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಗೆಳತಿ. ಗೆಳೆಯ, ನಾನು ಯಾವುದೋ ಮುಖ್ಯವಾದ ಕಾರ್ಯಕ್ಕಾಗಿ ಇದೇ ಕ್ಷಣ ಹೊರಡಬೇಕಾಗತ್ತೆ. ನನ್ನ ಪ್ರಶ್ನೆಗೆ ಉತ್ತರ ಇದಾಗಿರ್ಲಿಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರನ ನಾನು ಬಂದ ಮೇಲೆ ಕೊಡ್ತೀನಿ ಗೆಳೆಯ. ಆದ್ರೆ ಅದಕ್ಕೂ ಮೊದಲು ನೀವು ನನಗೆ ಒಂದು ಮಾತು ಕೊಡಬೇಕು. ಎಂತ ಮಾತು? ನಾನಿಲ್ಲಿಂದ ಹೋದ್ಮೇಲೆ ನೀವು ನನ್ನ ಜೊತೆ ಮಾನಸಿಕ ಸಂಪರ್ಕ ಮಾಡೋ ಪ್ರಯತ್ನ ಮಾಡಬಾರದು. ಇದೆಂತ ಮಾತು ಕೊಡಬೇಕು ಅಂತ ಕೇಳ್ತಾ ಇದ್ದೀರಾ ಗೆಳತಿ? ನನ್ನ ಗೆಳೆಯನಿಂದ ಒಂದು ಮಾತು ತಗೋತಾ ಇದ್ದೀನಿ. ನೀವು ನಿಮ್ಮ ಗೆಳತಿಗೆ ಮಾತು ಕೊಡ್ತೀರಾ ಅಲ್ವಾ? ನೀವು ಹೀಗೆ ಹೇಳ್ತಾ ಇದ್ದೀರಾ ಅಂದ್ರೆ ಖಂಡಿತ ಏನಾದರೂ ಕಾರಣ ಇದ್ದೇ ಇರುತ್ತೆ. ಹಾಗಾದ್ರೆ ಮಾತು ಕೊಡಿ ಗೆಳೆಯ. ನಾನು ನಿಮ್ಗೆ ಮಾತು ಕೊಡ್ತೀನಿ. ನೀವು ಇಲ್ಲಿಂದ ಹೋದ್ಮೇಲೆ ನಾನು ನಿಮ್ ಜೊತೆ ಮಾನಸಿಕ ಸಂಪರ್ಕ ಮಾಡಲ್ಲ ಅಂತ ಮಾತು ಕೊಡ್ತೀನಿ ಗೆಳತಿ. ಒಬ್ರು ಇನ್ನೊಬ್ರು ಮೇಲಿಟ್ಟಿರೋ ಇಂಥ ವಿಶ್ವಾಸನೇ ಯಾವುದೇ ಒಂದು ಸಂಬಂಧಕ್ಕೆ ಆಧಾರ ಸ್ತಂಭ. ಮಹಾದೇವ ನಂದಿ, ಹೇಳಿ ಮಾತೆ. ನಾನಿಲ್ಲಿಂದ ಹೋದ್ಮೇಲೆ ನನ್ನನ್ನು ಹುಡುಕ್ಬಾರ್ದು. ನನ್ನ ಗೆಳೆಯನ ಜೊತೆ ಇರು, ಅವರನ್ನ ಚೆನ್ನಾಗಿ ನೋಡ್ಕೋ. ನೋಡ್ಕೊಳ್ತೀನಿ ಮಾತೆ. ನೀವಿಬ್ರು ಎಚ್ಚರವಾಗಿರಿ. ದ್ವಾರ ಒಡಿತಿದ್ದ ಹಾಗೆ ನಾವು ಹಡಗಿನಲ್ಲಿರಬೇಕು. ಇಲ್ಲದೇ ಇದ್ರೆ ವಿಷವಾಯು ನಮ್ಮನ್ನು ಬಲಿ ತಗೋಬಹುದು. ಅಣ್ಣ, ದ್ವಾರ ಚೂರ್ ಆಗ್ಲೇ ಇಲ್ಲ ಅಣ್ಣ. ಅದ್ ಯಾವ ಕಲ್ಲಾದ್ರೂ ಯಾವ ದ್ವಾರನೇ ಆದ್ರೂ ಅದು ತಾರಕಾಸುರನ ಮುಂದೆ ನಿಲ್ಲೋದಿಲ್ಲ. ನಿಲ್ಸು, ನಿಲ್ಸು. ದೇವಿ ಪಾರ್ವತಿ, ನೀವಿಲ್ಲಿ ಯಾಕೆ ಬಂದೆ? ನಿನ್ನಿಲ್ಲಿ
ಎಚ್ಚರಿಕೆ ಕೊಡೋಕ್ ಬಂದೆ ತಾರಕಾಸುರ. ನಿನ್ನ ಅನರ್ಥದ ಪರಿಣಾಮ ಏನಾಗತ್ತೆ ಅಂತ ಗೊತ್ತಾ? ಅಂತ್ಯ. ಅಂತ್ಯ. ಒಂದು ವೇಳೆ ಇದೇನಾದ್ರೂ ಪಾರ್ವತಿ ಭುವನೇಶ್ವರಿ ರೂಪಾನ? ಗೆಳತಿ ಕತೆ ಹೇಳೋದನ್ನ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ ನಂದಿ. ಅವರು ಕತೆನ ಮಧ್ಯದಲ್ಲೇ ಬಿಟ್ಟು ಯಾಕೆ ಹೋದ್ರು? ಆ ಕತೆಯಲ್ಲೇನಾದ್ರೂ ರಹಸ್ಯ ಇತ್ತಾ? ಅದನ್ನ ಗೆಳತಿ ಹೇಳಬಾರ್ದು ಅಂದ್ಕೊಂಡಿದ್ರ? ನಂದಿ, ನನಗೆ ಹೇಳಿ ಆ ದಿನ ಮಹಾದೇವ ಮತ್ತೆ ದೇವಿ ಪಾರ್ವತಿ ಧ್ಯಾನದಿಂದ ಹೊರಗಡೆ ಹೇಗ್ ಬಂದ್ರು, ಮತ್ತೆ ಆ ವಿಷಾಸುರನ ಅಂತ್ಯ ಹೇಗಾಯ್ತು ನಂದಿ? ಆ ಸಮಯದಲ್ಲಿ ವಿಷಾಸುರನ ವಿನಾಶಲೀಲೆ ಶುರುವಾಗಿತ್ತು ಪ್ರಭು. ಜಗತ್ತಿನ ಎಲ್ಲ ಕಡೆ ಹಾಹಾಕಾರ ಶುರುವಾಗಿತ್ತು. ಆಗ ಪ್ರಾಣಿಗಳ ನೋವಿನ ಧ್ವನಿ ಪಶುಪತಿನಾಥನ ಕಿವಿ ಮುಟ್ತು. ಆಗ ಅವರು ತಮ್ಮ ಕಣ್ಬಿಟ್ರು. ಕಣ್ಬಿಟ್ಮೇಲೆ ಮೊದಲು ಮಹಾದೇವ ತ್ರಿಯಂಬಕ ಸ್ವರೂಪಕ್ಕೆ ಬಂದರು. ಆಮೇಲೆ ಅವರು ಮಾತೆ ಭುವನೇಶ್ವರನ ಕರೆದರು. ದೇವಿ ಭುವನೇಶ್ವರಿ, ಭುವನೇಶ್ವರಿ, ದೇವಿ ಭುವನೇಶ್ವರಿ, ಭುವನೇಶ್ವರಿ, ನನ್ನ ಮಹಾದೇವ ನನ್ನನ್ನು ಕರೀತಿದ್ದಾರೆ. ನಾನು ಬರ್ತಿದ್ದೀನಿ ಮಹಾದೇವ, ನಾನು ಬರ್ತಿದ್ದೀನಿ. ನೀವು ನನ್ನನ್ನು ಕರೆದಿದ್ದ ರೂಪದಲ್ಲೇ ನಾನೀಗ ಬರ್ತಾ ಇದ್ದೀನಿ.